ಈ ವಿಡಿಯೋದಲ್ಲಿ ನಾನು ನಿಮಗೆ ತಿರುಪತಿ ತಿರುಮಲದಲ್ಲಿರುವ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ನಿತ್ಯ ಅನ್ನಪ್ರಸಾದ ಕೇಂದ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಈ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ತಿರುಮಲದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಹತ್ತಿರದಲ್ಲಿದೆ ಈ ನಿತ್ಯ ಅನ್ನಪ್ರಸಾದ ಕೇಂದ್ರದ ಸಮಯ ಏನಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ತೆರೆದಿರುತ್ತೆ ಮಧ್ಯದಲ್ಲಿ 4 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ ಬ್ರೇಕ್ ಇರುತ್ತೆ ಅದು ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ತೆರೆದಿರುತ್ತೆ ಈ ಉಚಿತ ಅನ್ನಪ್ರಸಾದ ಕೇಂದ್ರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಬ್ರೇಕ್‌ಫಾಸ್ಟ್ ಅವೈಲೇಬಲ್ ಇರುತ್ತೆ ಅದೇ ತರ ಮಧ್ಯಾಹ್ನ ಭೋಜನ 11 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ ಮತ್ತೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ರಾತ್ರಿಯ ಭೋಜನ ಅವೈಲೇಬಲ್ ಇರುತ್ತೆ ಮಧ್ಯಾಹ್ನದ ಭೋಜನ ಮತ್ತೆ ರಾತ್ರಿಯ ಭೋಜನದಲ್ಲಿ ವೈಟ್ ರೈಸ್ ಸಾಂಬಾರ್ ರಸಂ ಮಜ್ಜಿಗೆ ಪಲ್ಯ ಮತ್ತೆ ಚಟ್ನಿ ಅನ್ನೋದು ಅವೈಲೇಬಲ್ ಇರುತ್ತೆ ಈ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ನಿತ್ಯ ಅನ್ನಪ್ರಸಾದ ಕೇಂದ್ರ ವರ್ಷದ 365 ದಿನ ಸಹ ತೆರೆದಿರುತ್ತೆ ಈ ಕಾಂಪ್ಲೆಕ್ಸ್ ನಲ್ಲಿ ಒಂದೇ ಸಾರಿ ಸಾವಿರಾರು ಜನ ಕುಳಿತು ಊಟ ಮಾಡುವ ವ್ಯವಸ್ಥೆ ಇದೆ ದಿನ 1 ಲಕ್ಷಕ್ಕೂ ಹೆಚ್ಚಿನ ಜನ ಊಟ ಮಾಡುತ್ತಾರೆ ಇಲ್ಲಿ ಊಟಕ್ಕೆ ಹೋಗುವವರು ಯಾವುದೇ ವೇಟಿಂಗ್ ಅಥವಾ ಕ್ಯೂ ಲೈನ್ ನಲ್ಲಿ ವೇಟ್ ಮಾಡುವ ಅವಶ್ಯಕತೆ ಇಲ್ಲದೆ ನಿರಂತರವಾಗಿ ಇಲ್ಲಿ ಅನ್ನದಾನ ಅನ್ನೋದು ನಿರಂತರವಾಗಿ ನಡೆಯತಾನೆ ಇರುತ್ತೆ ಈ ಉಚಿತ ಅನ್ನಪ್ರಸಾದಕ್ಕೆ ನೀವು ಹೋಗಬೇಕಾದ್ರೆ ನಿಮ್ಮ ಚಪ್ಪಲಿಗಳನ್ನು ನಿಮ್ಮ ರೂಮ್ ನಲ್ಲಿ ಬಿಟ್ಟು ಹೋಗಿ ಯಾವುದೇ ರೀತಿಯಲ್ಲೂ ನೀವು ನಿಮ್ಮ ಪಾದರಕ್ಷೆಗಳೊಂದಿಗೆ ಹೋದ್ರೆ ಅಲ್ಲ ಮಾಡೋದಿಲ್ಲ ಇಲ್ಲಿ ಉಚಿತವಾಗಿ ಸಿಗುವ ಬೆಳಗ್ಗಿನ ಬ್ರೇಕ್‌ಫಾಸ್ಟ್ ಆಗಿರಬಹುದು ಮಧ್ಯಾಹ್ನದ ಊಟ ಆಗಿರಬಹುದು ನೈಟ್ ಊಟ ಆಗಿರಬಹುದು ನಿಮಗೆ ಹೊರಗಡೆ ಎಷ್ಟೇ ದುಡ್ಡು ಕೊಟ್ಟು ಕೊಂಡುಕೊಂಡ್ರು ಸಹ ಇಷ್ಟು ಸುಚಿಯಾದ ರುಚಿಯಾದ ಊಟ ನಿಮಗೆ ಸಿಗೋದಿಲ್ಲ ನೆಕ್ಸ್ಟ್ ನೀವು ತಿರುಮಲಕ್ಕೆ ವಿಸಿಟ್ ಮಾಡಿದಾಗ ಖಂಡಿತ ಈ ಅನ್ನಪ್ರಸಾದ ಕೇಂದ್ರಕ್ಕೆ ನೀವು ಹೋಗಿ ಊಟ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇದೇ ತರ ಇನ್ನು ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ